ಪ್ರೈಸ್ತ ಲಾರ್ಡ್, ಹಾಲೆಲೂಯ, ಸ್ತೋತ್ರ 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 ಸ್ತೋತ್ರ. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2022 ಇಸ್ವೆ ಜಾನುವರಿ ತಿಂಗಳು 28 ತಾರೀಕು ಶುಕ್ರವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿಸಿ ಆತನನ್ನು ಕೊಂಡಾಡುವುದಕ್ಕಾಗಿ, ಆತನು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ಕರ್ತನನ್ನು ಕರಗಳೆತ್ತಿ ಸ್ತೋತ್ರ ಮಾಡೋಣ. ನಮ್ಮ ಬಾಯಿಗಳನ್ನು ತೆರೆದು ಕರ್ತನೇ ಮಹಿಮೆಪಡಿಸುವ ಯಹೋವ ಒಳ್ಳೆಯವನು ಎಂಬುದಾಗಿ ಹೇಳಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಬೆಳಿಗ್ಗೆ ಸ್ತೋತ್ರ ಮಾಡೋಣ. ಎಲ್ಲರ ಕೈಗಳನ್ನು ಎತ್ತಿ ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿ ಬೆಳಿಗ್ಗೆ ಆರೋಗ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ ಎಬ್ಬಿಸಿರುವ ಕರ್ತನಿಗೆ ಆಮೇನ್. ಉಪಕಾರ ಸ್ತುತಿ ಮಾಡಿರಿ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. 105 ಕೀರ್ತನದಲ್ಲಿ 1-2 ವಾಕ್ಯಗಳು, ಕರ್ತನಿಗೆ ಉಪಕಾರ ಸ್ತುತಿ ಮಾಡಿರಿ, ಆತನ ಹೆಸರನ್ನು ಕರೆಯಿರಿ, ಜನಗಳಲ್ಲಿ ಆತನ ಕ್ರಿಯೆಗಳನ್ನು ತಿಳಿಯ ಮಾಡಿರಿ, ಆತನಿಗೆ ಹಾಡ್ರಿ, ಆತನಿಗೆ ಕೀರ್ತನ ಹಾಡ್ರಿ, ಆತನ ಅದ್ಭುತ ಕ್ರಿಯೆಗಳ ವಿಷಯವಾಗಿ ಮಾತನಾಡ್ರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಈ ಒಳ್ಳೆ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಿಮ್ಮ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರ್ತೇನೆ ಸ್ವಾಮಿ. ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಿಮ್ಮ ನಾಮದ ಶಕ್ತಿಯಿಂದ ನಿಮ್ಮ ಜನರಿಗೆ ಬಿಡುಗಡೆಗಳು ಕೊಡುವ ಆತನೇ, ನಿಮ್ಮ ನಾಮವು ಪರಿಶುದ್ಧ ನಾಮ, ಅದ್ಭುತ ನಾಮ, ಕೂವಿ ಕರೆಯುವ ಎಲ್ಲ ಮಕ್ಕಳಿಗೂ ಬಿಡುಗಡೆ ಕೊಡುವ ಆಮೇನ್ ನಾಮ ಯೇಸುವೇ. ಇವತ್ತು ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುವಂತೆ, ಎಲ್ಲ ಮಕ್ಕಳು ಆಶೀರ್ವದಿಸಲ್ಪಡುವಂತೆ, ಆರೋಗ್ಯವು, ನೆಮ್ಮದಿಯು, ಸಂತೋಷವು ಮನಗಳಲ್ಲಿ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ದಯೆಯಿಂದಲೇ ಬಾಳುವ ನಿಮ್ಮ ಮಕ್ಕಳನ್ನು ಇನ್ನೂ ನೀವು ಆಶೀರ್ವಾದ ಮಾಡು ಸ್ವಾಮಿ, ಇನ್ನೂ ನಿಮ್ಮ ಕೃಪೆಯಿಂದ ತುಂಬಿಸು. ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ನಾಸ್ರಯತಿರೇ ಯೇಸುವಿನ ನಾಮದಲ್ಲಿ, ಆಮೇ ಘನ ವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಎಲ್ಲ ನೋವುಗಳು, ಬ್ಯಾಕ್ ಪೇನುಗಳು, ಕೈಗಾಲುಗಳಲ್ಲಿ ಪೇನುಗಳು ಆಮೇನ್ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕೈಗಳು ಮೇಲೆ ಕೆತ್ತಕ್ಕಾಗದೆ ನೋವು, ಕೈಗಳ ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಗ್ಯಾಸ್ಟ್ರಿಕ್ ಸಂಬಂಧವಾಗಿರುವ ರೋಗಗಳೇ ಯೇಸು ಸೌಖ್ಯ ಮಾಡ್ತಾ ಇದೆ. ಅಸಿಡಿಟಿಗಳು ಆಮೇ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಲಿವರ್ ಸಿಸೋರಿಯಸ್ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಫ್ಯಾಟಿ ಲಿವರ್ಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ರೋಗದ ಮೇಲೆಯೂ ಕರ್ತನ ಕರವು ಇವತ್ತು ಚಲಿಸುವಂತೆಯೇ ಪ್ರಾರ್ಥನೆ ಮಾಡ್ತೇನೆ. ಹೊಟ್ಟೆಯ ಒಳಗಡೆ ಇರುವ ಎಲ್ಲ ತೊಂದರೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಆಮೇನ್ ಯೇಸುವೇ. ಕೋವಿಡಿನ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ, ಅಂಡು ರೋಗಗಳು ಆಮೇನ್, ಅದಕ್ಕೆ ಸಂಬಂಧವಾಗಿರುವ ಎಲ್ಲ ವಿಷಯಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಆಮೇನ್. ಕರ್ತನೆ, ಕಳಸಾ ಜಾಗಗಳಲ್ಲಿ ನಿಮ್ಮ ಅದ್ಭುತ ಕಾರ್ಯವನ್ನು ಚಾಯಿಸು ಸ್ವಾಮಿ. ಕಳಸಗಳು ದೇವರೇ ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಫೈನಾನ್ಷಿಯಲ್ ಕ್ರೈಸಿಸ್ನಿಂದ ನಿಮ್ಮ ಮಕ್ಕಳೇ ಬಿಡಿಸು ಸ್ವಾಮಿ. ನಿಮ್ಮ ಕೃಪೆ ದೊಡ್ಡದು, ನಿಮ್ಮ ಕನ್ನಿಗರ ದೊಡ್ಡದು, ನಿಮ್ಮ ದಯೆ ದೊಡ್ಡದು ಸ್ವಾಮಿ. ಕರ್ತನೇ, ನಿಮ್ಮ ಕರ್ತನಿಗೆ ಸಂಪೂರ್ಣ ಒಪ್ಪಿಸುತ್ತೇನೆ. ಆಮೇಲೆ ಇವತ್ತು ನಡೆಯುವ ಸಭಾರಾಧನೆಗಳಿಗಾಗಿ ಸ್ತೋತ್ರ. ಬಹಳ ಆಶೀರ್ವಾದವಾಗಿ ನಡೆಯುವಂತೆ ನಿಮ್ಮ ಕೃಪೆಯು ತೋರಿ ಬರುವಂತೆ ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ. ಪ್ರಿಯರೇ, ಇವತ್ತು ಇಂಡಿಯನ್ ಟೈಮ್ 9:00 ನಮ್ಮ ಸಭಾರಾಧನೆಯನ್ನು ಪ್ರಾರಂಭವಾಗುತ್ತದೆ. ನೀವು ಬಹಳ ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು, ಲಿಂಕ್ಗಳು ಶೇರ್ ಮಾಡಬೇಕು ಆಮೇನ್. ಇವತ್ತು ಆಮೇ ಆಸಕ್ತಿಯಿಂದ ಆರಾಧನೆಗಾಗಿ ಸೇರಬೇಕು. ದೇವರು ಬಹಳವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ದೇವರ ಕರದಲ್ಲಿ ನಮ್ಮನ್ನು ಸಂಪೂರ್ಣ ಒಪ್ಪಿಸೋಣ. ಇವತ್ತಿನ ಚಿಂತಕ್ಕಾಗಿ ಆಮೇ ಕೀರ್ತನೆಗಳು
95 6 ಬನ್ನಿರಿ 1 ಬನ್ನಿರಿ ಕರ್ತನಿಗೆ ಉಳ್ಸಾಗ ಧ್ವನಿ ಮಾಡುವ ನಮ್ಮ ರಕ್ಷಣೆಯ ಕೊಂಬೆಗೆ ಜಯಧ್ವನಿ ಮಾಡೋಣ. ಪ್ರಿಯರೇ, ಆರಾಧನೆಗಾಗಿ ದೇವರಾತ್ಮನು ನಮ್ಮನ್ನು ಕರೆಯುವ ಒಂದು ವಾಕ್ಯವಾಗಿದೆ ಈ ವಾಕ್ಯ. ಪ್ರಿಯರೇ, ಪ್ರಾರ್ಥನೆ ಮಾಡುವರು ತುಂಬ ಜನರುಂಟು. ಪ್ರಾರ್ಥನೆ ಎಲ್ಲರಿಗೂ ಇಷ್ಟವಾಗಿದೆ. ವೈಯಕ್ತಿಕವಾದ ಜೀವನದಲ್ಲಿ ಪ್ರಾರ್ಥನೆ ಇರುವರೆಲ್ಲ ಇದ್ದಾರೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಆರಾಧನೆ ಇರುವವರು ಕಮ್ಮಿ. ನಮ್ಮ ಆತ್ಮೀಯ ಜೀವನದ ಸ್ಪಿರಿಚುವಲ್ ಎಕ್ಸಸೈಸ್ ಆಗಿ, ಅಂದರೆ ಡೈಲಿ ಮಾಡಬೇಕಾಗಿರುವ ಒಂದು ಕಾರ್ಯವಾಗಿದೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಇರುವ ಆರಾಧನೆ. ವೈಯಕ್ತಿಕ ಜೀವನದಲ್ಲಿ ಆರಾಧನೆ ಮಾಡುವ ವ್ಯಕ್ತಿಯು ದೇವರ ಸಾನ್ನಿಧ್ಯವನ್ನು ಹೊಂದಿಕೊಂಡು ನಡೆಯುವ ವ್ಯಕ್ತಿಯಾಗಿರ್ತಾನೆ. 34ನೇ ಕೀರ್ತನದಲ್ಲಿ ದಾವೀದು ಹೇಳಿದನು, ನಾನು ಎಲ್ಲ ಕಾಲದಲ್ಲೂ ಯಹೋವನನ್ನು ಸ್ತುತಿಸುವೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವೆ. ಎಲ್ಲ ಸಮಯವೂ ಆರಾಧನೆ ಮಾಡುವ ಒಂದು ಆಮೇನ್ ವ್ಯಕ್ತಿಯಾಗಿರಬೇಕು ದೇವರ ಮಗು. ನಾವು ಕರ್ತನ ಸಮೂಹದಲ್ಲಿ ಕೂತ್ಕೊಂಡು ಹಾಡಾಡಿ ದೇವರು ಮಾಡಿರುವ ಉಪಕಾರಗಳಕ್ಕೆಲ್ಲ ಸ್ತೋತ್ರವೇಳಿ ದೇವರ ಹೆಸರುಗಳು, ಆತನು ಒಳ್ಳೆಯವನು, ಆತನು ಮಹಾ ದೇವರು, ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿಯು, ಆತನು ಕರುಣಾಮಯಿ, ಈ ಆತನ ಒಳ್ಳೆಯತನಗಳೆಲ್ಲ ನೆನೆಸಿ ನಾವು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಸಮಯ ನಾವು ದಿನಾಲೂ ಬೇರ್ಪಡಿಸಬೇಕು. ನಮ್ಮ ಪೂರ್ವಪಿತೃಗಳೆಲ್ಲ ಸೇರಿ ಬರುವಾಗ ಅವರೆಲ್ಲ ದೇವರನ್ನು ಹಾಡಿ ಒಳ್ಳೆಯ ಹಾಡುಗಳು ಹಾಡಿ ದೇವರನ್ನು ಮಂಗಪಡಿಸುತ್ತಾ ಇದ್ದರು. ನಾವು ಕೂಡಿ ಆ ಥರ ಮಾಡುವಾಗ ಆರಾಧನಾ ಸಮಯವು, ಆರಾಧನೆಗಾಗಿ ಮಾತ್ರ ಸಭೆಯು ನಾವು ಬೇರ್ಪಡಿಸುವಾಗ ಅದು ನಮ್ಮ ಜೀವನದ ಬಹಳವಾದ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ನಮ್ಮ ತಂದೆಯು ಮಹಿಮಪಡುವುದಕ್ಕಾಗಿ ಕಾರಣವಾಗುತ್ತದೆ. ಆಮೇಲೆ ಹಳೆ ಒಡಂಬಡಿಕೆಯ ಕಾಲದಲ್ಲಿಯೂ ಹೊಸ ಒಡಂಬಡಿಕೆಯ ಕಾಲದಲ್ಲಿಯೂ ಅವರ ಆರಾಧನೆ ಮಾಡಿದರು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಸಾವಿರಾರು ಜನರೇ ನಿಲ್ಲಿಸಿ ಆರಾಧನಾ ಗುಂಪುಗಳನ್ನು ರೆಡಿ ಮಾಡಿ ಆಮೇನ್ ಬಹಳವಾದ ಮ್ಯೂಸಿಕ್ಗಳಿಂದ ಅದನ್ನು ಆಮೇನ್ ಚೆನ್ನಾಗಿ ದೇವರನ್ನ ಆರಾಧನೆ ಮಾಡುವ ರೀತಿಯಲ್ಲಿ ಆಮೇನ್ ನಮ್ಮ ಪಿತೃಗಳು, ರಾಜಾಗಳು ಆಮೇ ಎಲ್ಲ ಮಾಡಿದರು ಎಂಬುದಾಗಿ ನಮಗೆ ಕಾಣಕ್ಕಾಗುತ್ತದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿಯೂ ಆರಾಧನೆಗಾಗಿ ಬಹಳವಾದ ಇಂಪಾರ್ಟೆನ್ಸಿ ನಾವು ಕೊಡಬೇಕು. ಆವಾಗನೇ ಆಮೇನ್ ನಮ್ಮ ಜೀವನದಲ್ಲಿ ಆಮೇನ್ ದೊಡ್ಡ ಒಂದು ಬದಲಾವಣೆಗೆ ಆರಾಧನೆಯ ಮೂಲಕವಾಗಿ ಉಂಟಾಗುತ್ತದೆ. ಆಮೇನ್ ನಾವು ಆರಾಧನೆಗಾಗಿ ಕೂತ್ಕೊಳ್ಳುವಾಗ ಕರ್ತನು ನಮ್ಮನ್ನು ನಡೆಸಿರುವ ರೀತಿಗಳೆಲ್ಲ ನಾವು ನೆನೆಸಬೇಕು. ನಮ್ಮ ಎಜುಕೇಷನ್ ಕಾಲಗಳು, ಕಳಸ ನಮಗೆ ಸಿಕ್ಕಿರುವ ಕಾಲಗಳು, ಆಮೇಲೆ ನಮ್ಮ ಕುಟುಂಬ ಜೀವನದ ಪ್ರಾರಂಭ ಕಾಲಗಳು, ಆಮೇಲೆ ದೇವರು ಆಮೇಲೆ ನಮ್ಮನ್ನು ಆಮೇಲೆ ಮಿನಿಸ್ಟ್ರಿಯಲ್ಲಿ ಸೇವೆಯಲ್ಲಿ ನಡೆಸಿರುವ ವಿಧಗಳು ಆಮೇಲೆ ಎಲ್ಲ ಎಲ್ಲ ನೆನೆಸಿ ದೇವರಕ್ಕೂ ಕೃತಜ್ಞತಾ ಸ್ತುತಿಗಳನ್ನು ಹಾಡಬೇಕು. ಬನ್ನಿರಿ ಆಮೇಲೆ ಕರ್ತನಿಗೆ ಉತ್ಸಾಹ ಧ್ವನಿ ಮಾಡುವ ಆಮೇ ಹೆಂಗೆ ನಾವು ದೇವರನ್ನು ಆಮೇ ಹರ್ಷಿಸಬೇಕು, ಘೋಷಿಸಬೇಕು ಉತ್ಸಾಹದಿಂದ. ಆಮೇ ಆಮೇ ಅದಕ್ಕೆ ನಮಗೊಂದು ಏನಿರಬೇಕು, ಉತ್ಸಾಹವಿರಬೇಕು. ಆಮೇ ಆರಾಧನೆ ಅಂತ ಹೇಳಿದರೆ ಆಮೇ ಹಾಡುವ ಮಾತುಗಳು ನಾವು ಆಮೇ ಅವುಗಳನ್ನು ನೆನೆಸಿ ಆಮೇ ಅವ ಯಾವ ಲೈನ್ಗಳು ಅದನ್ನಲ್ಲಿ ಇರುವ ಮೀನಿಂಗ್ ಏನು ಇದೆಲ್ಲ ನೆನೆಸಿ ಅದನ್ನಲ್ಲಿ ಒಳ್ಳೆ ಗಮನ ಕೊಟ್ಟುಕೊಂಡು ನಾವು ಏನು ಮಾಡಬೇಕು, ದೇವರನ್ನು ಆರಾಧನೆ ಮಾಡಬೇಕು. ಕೆಲವು ವಾರಗಳಲ್ಲಿ, ಎಲ್ಲ ವಾರಗಳಲ್ಲಿ ಒಂದು ದಿನ ನೀವು ಏನು ಮಾಡಬೇಕು, ಆರಾಧನೆಗಾಗಿ ಮಾತ್ರ ಆಮೇನ್ ಬೇರ್ಪಡಿಸಿ ಸಮಯವನ್ನು ಇಟ್ಟುಕೊಂಡು ಆ ಸಮಯಗಳು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಮರೆಬೇಡ.
ಆವಾಗನೇ ಆಶೀರ್ವಾದಗಳ ಜೀವನ ದೇವರ ಆ ಸಾನ್ನಿಧ್ಯದಲ್ಲಿ ಸಮಾಧಾನದಲ್ಲಿ ಆತನ ಆಮೆ ಮಹಿಮೆಯಲ್ಲಿ ಆಮೆ ಇರುವ ಅನುಭವಗಳು ನಮ್ಮ ಜೀವನದಲ್ಲಿ ಬರ್ತದೆ. ಪ್ರಿಯರೇ, ಆಮೇನ್. ದೇವರು ನಮ್ಮನ್ನು ಆರಾಧನೆ ಮಾಡೋಕ್ಕಾಗಿಯೇ ಕರೆದಿರುವುದು. ಆಮೇನ್. ಆರಾಧನೆಗಾಗಿ ಕರೆಯಲ್ಪಟ್ಟ ಜನರು, ಆಮೆ ಆರಾಧನೆಗಾಗಿ ವಿಮೋಚನೆ ಮಾಡಲ್ಪಟ್ಟ ಜನರು, ಆರಾಧನೆಗಾಗಿ ರಕ್ತದಿಂದ ತೊಳೆಯಲ್ಪಟ್ಟಿರುವ ಜನರು, ಆಮೇನ್. ಈ ಭೂಮಿಯಲ್ಲಿ ಆರಾಧನೆಗಾಗಿ ದೇವರು ಬೇರ್ಪಡಿಸಿರುವ ಜನರು, ಆಮೇನ್, ಕರ್ತನನ್ನು ಆಮೇನ್ ಆರಾಧನೆ ಮಾಡುವುದರಲ್ಲಿ ಯಾವ ಕೊರತೆಯೂ ತೋರಿಸಬಾರದು. ಬಹಳವಾಗಿ ಆರಾಧನೆ ಮಾಡುವುದಕ್ಕಾಗಿ ಆಮೇನ್ ನಾವು ನಮ್ಮನ್ನು ಸಮರ್ಪಿಸಬೇಕು. ಪ್ರಿಯರೇ, ಹಲ್ಲೆಲೂಯ. ಆಮೇನ್. ನಮ್ಮ ಆಮೇನ್ ಕ್ರಿಸ್ತಿ ಜೀವನದಲ್ಲಿ ನೀವು ಆರಾಧನೆ ಮಾಡುವ ಜನರನ್ನು ಗಮನಿಸಬೇಕು. ಅವರ ಜೀವನದಲ್ಲಿ ಆಮೇನ್ ದೇವರು ಕೊಟ್ಟಿರುವ ಆಶೀರ್ವಾದಗಳು, ಪ್ರತ್ಯೇಕವಾದ ಸಮಾಧಾನವು, ಆಮೇನ್ ಆರಾಧನೆ ಮಾಡುವಲ್ಲಿರುವ ಸಾನ್ನಿಧ್ಯವು, ಅಭಿಷೇಕವು ಎಲ್ಲ ನಾವು ಗಮನಿಸಬೇಕು. ಅದೇ ಪ್ರಕಾರ ಆಮೇನ್ ನಾವು ದೇವರನ್ನು ಆತನ ಗುಣಗಣಗಳನ್ನು ನೆನೆಸಿ ಮಹಿಮಪಡಿಸುವುದಕ್ಕಾಗಿ ಪ್ರತಿಯೊಂದು ದಿನವೂ ಪ್ರತ್ಯೇಕವಾದ ಸಮಯಗಳು ಬೇರ್ಪಡಿಸಿ ಕರ್ತನನ್ನು ಆರಾಧನೆ ಮಾಡೋಣ. ಆಮೇ ಉತ್ಸಾಹ ಧ್ವನಿ ಕೊಯ್ಯೋಣ. ಆಮೇ ಕರ್ತನೇ ಮಹಿಮಪಡಿಸೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಹೌದು ಪ್ರಿಯರೇ, ಆತ್ಮನು ಆಮೇ ನಮ್ಮನ್ನು ಆರಾಧನೆಗಾಗಿ ಒತ್ತಾಯಪಡಿಸುವ ಸಮಯಗಳಲ್ಲಿ ಎಲ್ಲ ಆಮೇ ಕರ್ತನೇ ಆಮೇ ಹಲ್ಲೆಲೂಯ ಸ್ತೋತ್ರ ಯಜ್ಞಗಳಿಂದ ಮಹಿಮಪಡಿಸಲಿ. ಈ ವಾಕ್ಯಗಳಿಂದ ದೇವರು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನಾವು ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ.